ನೋಡ್ರಿ, ಈ ಚುನಾವಣೆಯಲ್ಲಿ ನಮಗೆ ಎರಡು ಕಡೆಯಿಂದ ವಿರೋಧ. ಒಂದು ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ ಈಗ ಬಿಜೆಪಿನಲ್ಲಿ ರೆಬೆಲ್ ಕಾಂಗ್ರೆಸ್ ಆಗಿ ಈಗಾಗಲೇ ಶರದ್ ಬಚ್ಚೇಗೌಡ ಓಡಾಡ್ತಾ ಇದ್ದಾನೆ. ಈಗ ನಾನು ಹೇಳ್ತೇನೆ, ಅವರಪ್ಪ ಪಾರ್ಲಿಮೆಂಟ್ಗೆ ನಿಂತು, ಅವರಪ್ಪ 2008 ಜೆಡಿಎಸ್ ಇಂದ ಬಿಜೆಪಿಗೆ ಹೋಗಿ 8 ನನ್ನ ಮೇಲೇನೆ ಗೆದ್ದರು, ಶಾಸಕರಾದರು. 5 ಬಿಜೆಪಿ ಪಕ್ಷದಲ್ಲಿ ಕಾರ್ಮಿಕ ಸಚಿವರಾಗಿದ್ದರು, ರೇಷ್ಮೆ ಸಚಿವರಾಗಿ ಪೂರ್ತಿ ಪ್ರಮಾಣ 5 ಆ ಸರ್ಕಾರದಲ್ಲಿ ಕೆಲಸ ಮಾಡಿದ್ರು. ನೆಕ್ಸ್ಟ್ ಬಂದಂತ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನಿಂತರು, ವೀರಪ್ಪನ ವಿರುದ್ಧವಾಗಿ ಸೋತರು. ಮೊನ್ನೆ ನಡೆದಂತ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟರು, ಗೆದ್ದರು, ಪಾರ್ಲಿಮೆಂಟ್ ಸದಸ್ಯರಾಗಿದ್ದಾರೆ. ಈಗ ಅಪ್ಪ ಬಿಜೆಪಿ ಮಗ ಇಂಡಿಪೆಂಡೆಂಟ್ ಅಂತೇಳಿ ಪ್ರಚಾರ ಮಾಡ್ತಾ ಇದ್ದಾನೆ. ಇವೆಲ್ಲಕ್ಕೂ ಕೂಡ ಪಕ್ಷದ ಹೈಕಮಾಂಡ್ ಏನಿದೆ ಅಂತೇಳಿ ತೀರ್ಮಾನ ಮಾಡ್ತಾರೆ. ಮತ್ತೆ ನಾನು ಇಂಡಿಪೆಂಡೆಂಟ್ ಆಗಿ ನಿಂತಾಗ ಅಪ್ಪ ಮಕ್ಕಳು ರಾಜಕೀಯ ಏನು ಅಂತೇಳಿ ಕ್ಷೇತ್ರದ ಮತದಾರರಿಗೆ ಗೊತ್ತಾಗ್ತದೆ. ನಾಳೆ ಚುನಾವಣೆಗಳು ಬಂದಾಗ ಅದು ಮತದಾರರೇ ತೀರ್ಪು ಮಾಡ್ತಾರೆ. ಫೈನಲ್ ತೀರ್ಪು ಅವರೇ ಮಾಡೋರು. ಬಿಜೆಪಿನಲ್ಲಿ ಅಪ್ಪ ಬಿಜೆಪಿ ಬರುವ ಕ್ಯಾನ್ವಾಸ್ ಮಾಡಕ್ ಬರಬೇಕಲ್ಲ, ಬರ್ಬೇಕ ಬೇಡುವ? ಪಾರ್ಲಿಮೆಂಟ್ ಸದಸ್ಯನಾಗಿ ಯಾರೇ ಅಭ್ಯರ್ಥಿ ಆಗಲಿ ಬಿಜೆಪಿಯಿಂದ, ಅವ್ರ ಪರವಾಗಿ ಇಡೀ ಆ ಪಕ್ಷದ ಮಂತ್ರಿಗಳು, ಶಾಸಕರು, ಮುಖಂಡರು ಬಂದು ಈ ತಾಲೂಕಿನಲ್ಲಿ ಬಿಜೆಪಿ ಪರವಾಗಿ ಪ್ರಚಾರ ಮಾಡುವಾಗ ಬಚ್ಚೇಗೌಡರು ಬರ್ಬೇಕಲ್ಲ. ಬಿಜೆಪಿ ಪರವಾಗಿ ಬಂದು ಪ್ರಚಾರ ಮಾಡ್ತಾರಾ, ಇಲ್ಲ ಮೊದಲ ಪರವಾಗಿ ಇಂಡಿಪೆಂಡೆಂಟ್ ಪ್ರಚಾರ ಮಾಡ್ತಾರ ಅಂತ ಮುಂದೆ ಕಾದ್ ನೋಡೋಣ. ಅವರು ಸ್ವಾಭಿಮಾನ, ಹೊಸಕೋಟೆಯ ಸ್ವಾಭಿಮಾನ ಅಂತ ಹೇಳಿದ್ದಾರೆ, ಪ್ರಚಾರವನ್ನು ಆರಂಭಿಸಿದ್ದಾರೆ ಬಿಜೆಪಿ. ಅದರಲ್ಲಿ ನಾನು ಪದೇ ಪದೇ ಮತ್ತೊಂದ್ಸಲ ಕೇಳ್ತೀನಿ ಸರ್, ಬಿಜೆಪಿ ನಾಯಕರು ತಮಗೆ ನಿಖರವಾಗಿ ಹೇಳಿದಾರ ನಾವು ಬಂದ್ ನಿಮಗೆ ಜೊತೆ ನಿಲ್ತೇವೆ ಅಂತೇಳಿ, ಯಾಕೆಂದ್ರೆ ಈಗ ನಂಬಿ ಬಂದಿರತಕ್ಕಂಥದ್ದು ಇಲ್ಲ. ಆ ಮಾತಿಗೆಲ್ಲ ನಾವು ಉತ್ತರ ಕೊಡೋದು ಯಾವಾಗಂದ್ರೆ 22 ಸುಪ್ರೀಂ ಕೋರ್ಟ್ ನ್ಯಾಯಾಲಯದಲ್ಲಿ ಕೇಸ್ ಇದೆ, 22 ಕೇಸ್ ನಮಗಿದೆ. ಅದು ಏನು ನ್ಯಾಯಾಲಯದ ತೀರ್ಪು, ಆ ತೀರ್ಪು ಏನು ಬರ್ತಾರೆ ಅಂತೇಳಿ, ಆ ತೀರ್ಪು ಏನೇ ಬರಲಿ ಆ ತೀರ್ಪಿಗೆ ನಾವು ತಲೆ ಬಾಗ್ತೀವಿ. ನ್ಯಾಯಾಲಯಕ್ಕಿಂತ ದೊಡ್ಡವರು ಯಾರೂ ಇಲ್ಲ, ಅದಕ್ಕೆ ನಾವು ತಲೆ ಬಾಗ್ತೀವಿ. ಅದಾದ್ಮೇಲೆ ನಾನು ಇವೆಲ್ಲ ಕೂತ ಕೂಡ ಸರಿಯಾದಂತಹ ಉತ್ತರಗಳನ್ನು ನಾನು ಆಮೇಲೆ ಕೊಡ್ತೀನಿ.